ಕೊಪ್ಪಳ ತಾಲೂಕಿನ ಹಿಟ್ನಾಳ್ ಗ್ರಾಮದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಮಂತ್ರಿಗಳಿಗೆ ರೈತರ ಹಿತಕ್ಕಿಂತ ತಮ್ಮ ಸರ್ಕಾರ ಉಳಿಸಿಕೊಳ್ಳುವುದು ಮುಖ್ಯವಾಗಿದೆ ಎಂದರು. ಬೆಳೆದ ಭತ್ತಕ್ಕೆ ಬೆಲೆ ಸಿಗುತ್ತಿಲ್ಲ, ರೈತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ. ಬಿಜೆಪಿ ಜಾತಿ ಜಾತಿಗಳನ್ನು ಕೂಡಿಸುವುದು ಬಿಟ್ಟು ಒಡೆಯುವ ಕೆಲಸ ಮಾಡುತ್ತಿದೆ, ಜಾತಿಗೊಂದು ನಿಗಮ ಮಾಡಲು ಹೊರಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಸರಬರಾಜು ಮಾಡಂತ ಕಾರ್ಯಕ್ರಮವನ್ನು ನಾವು ರೂಪಿಸಿ ಕೇಂದ್ರ ಸರ್ಕಾರ ಕೂಡ ನಮಗೆ ಅಭಿನಂದನೆ ಸಲ್ಲಿಸಿದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆದ್ರೆ ಯಾಕೆ ಇವತ್ತು ಇವ್ರಿಗೆ ಮ್ಯಾನೇಜ್ ಮಾಡಕ್ಕಾಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಿಂಗೆ ರೈತ ಬಹಳ ಕಂಗಾಲಾಗಿದ್ದಾರೆ. ಬೆಳೆದಂತ ಭತ್ತಕ್ಕೆ ಅವನ ಪದಾರ್ಥಕ್ಕೆ ಇವತ್ತು ಬೆಲೆ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ಬೆಂಬಲ ಬೆಲೆ 500 ರೂಪಾಯಿಯನ್ನು ಘೋಷಣೆ ಮಾಡಬೇಕು. ರೈತರಿಗೆ ವಿದ್ಯುತ್ತಲ್ಲಿ ಏನು ನೀವು 40 ಪೈಸೆ ಜಾಸ್ತಿ ಮಾಡಿದ್ದೀರಿ, ಅದನ್ನು ಕೂಡಲೇ ಈ ಕೊರೋನಾ ವರ್ಷ ಇದು ವ್ಯಾಪಾರ ಎಲ್ಲ ಕರೆಕ್ಟಾಗಿ ಆಗುವವರೆಗೂ ಕೂಡ ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾನು ಪಕ್ಷದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸ್ಥಳೀಯ ನಾಯಕರುಗಳು ಪ್ರತಿಭಟನೆಯನ್ನು ಕೂಡ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಗಳಿಗೆ ಸರ್ಕಾರ ಉಳಿಸ್ಕೊಳ್ಳೋದು ಪ್ರಯಾರಿಟಿ, ಅವರು ರೈತರು ಉಳಿಸೋದು ಪ್ರಯಾರಿಟಿ ಅಲ್ಲ. ಅವರು ಚೇರ್ ಭದ್ರ ಇರಬೇಕು. ಮೆಕ್ಕೆಜೋಳ, ಭತ್ತ, ಕೊಬ್ಬರಿ ಎಲ್ಲ ಅಷ್ಟೇ, ಯಾವುದಕ್ಕೂ ಕೂಡ ಒಂದು ಬೆಲೆನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅವ್ರ ಪ್ರಯಾರಿಟಿ ಅವ್ರ ಚೇರ್ ಇದೆ, ರೈತರನ್ನ ಬದುಕಲ್ಲ. ನಾನು 30ನೇ ತಾರೀಕು ನಾನು ರಾಜ್ಯದ ಎಲ್ಲ ಹಿರಿಯ ನಾಯಕರುಗಳ ಸಭೆ ಕರೆದಿದ್ದೇನೆ. ಬಹಳ ವಿಚಾರ ಚರ್ಚೆ ಇದೆ. ನೀವು ಹೇಳ್ದಂಗೆ ಮರಾಠ ಮಂಡಲ, ಇನ್ನೊಂದು ಸಮಾಜಕ್ಕೆ ಒಂದು ಮಂಡಲ, ಬೇರೆ ಬೇರೆ ಎಲ್ಲ ಕೂಡ ಸಮಾಜನ ಒಳಿದಕ್ಕೆ ಏನಿರಬೇಕು ಎಲ್ಲ ನಡೀತಾ ಇದೆ. ಸಮಾಜನ ಒಗ್ಗೂಡಿಸ್ಲಿಕ್ಕೆ ಕಾರ್ಯಕ್ರಮ ಹೋಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡಿ ನಮ್ಮ ನಿಲುವನ್ನು ವ್ಯಕ್ತಪಡಿಸ್ತೇವೆ. ಉಡುಪಿ ಹೋಟೆಲ್ ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ಜಿಂಗ್, ರುಚಿಕರ ಅಡುಗೆ ನೀಡಲು ಹೋಟೆಲ್ ಬೃಂದಾವನ ಸಜ್ಜಾಗಿದೆ. ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಬೆಳ್ಳುಳ್ಳಿ ಬಿಲ್ಡಿಂಗ್ ಯುಕೆಪಿ ಕ್ರಾಸ್ ಕೋಲ್ಹಾರದ ಉಡುಪಿ ಹೋಟೆಲ್ ಬೃಂದಾವನ ಫ್ಯಾಮಿಲಿ ರೆಸ್ಟೋರೆಂಟ್ ಇದೀಗ ಆಹಾರ ಪ್ರಿಯರ ತಾಣವಾಗಿದೆ. ಶುದ್ಧ ಶಾಖಾಹಾರಿ ಹೋಟೆಲ್ ಇದಾಗಿದ್ದು ರುಚಿಯ ಜೊತೆಗೆ ಶುಚಿಗೂ ಪ್ರಾಮುಖ್ಯತೆ ನೀಡಲಾಗಿದೆ. ಸ್ವಚ್ಛ ಪರಿಸರ, ಶುದ್ಧ ಕೈಗಳಿಂದ ತಯಾರಾದ ರುಚಿಕರ ಅಡುಗೆ ಸವಿಯುವವರಿಗೆ ಆರೋಗ್ಯಕರವೂ ಸ್ವಾದಿಷ್ಟವೂ ಆಗಿರುತ್ತದೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಪಾವ್ಭಾಜಿ, ಕಾಜು ಕುರ್ಮ, ಕಾಜು ಮಸಾಲ, ಜವಾರಿ ಜೋಳದ ರೊಟ್ಟಿ, ಚಪಾತಿ, ಸಜ್ಜಿ ರೊಟ್ಟಿ, ತಂದೂರಿ ರೊಟ್ಟಿ ಇತ್ಯಾದಿ ಶುದ್ಧ ಶಾಖಾಹಾರಿ ತಂಪು ಪಾನೀಯಗಳು ಸಹ ಇಲ್ಲಿ ಸಿಗುತ್ತವೆ. ಇನ್ನೇಕೆ ತಡ, ನಿಮಗೂ ಇಂತಹ ರುಚಿಕರ ಆಹಾರ ಸವಿಯುವ ಮನಸ್ಸಾದರೆ ಮರುಕ್ಷಣವೇ ಭೇಟಿ ನೀಡಿ ಹೋಟೆಲ್ ಬೃಂದಾವನ.